हाय फ्रेंड्स मस्करो कन्नड यूट्यूब चैनल के स्वागत हासन अरसीकेरे श्रीगळाद शिवानंद शिवयोग्य राजेंद्र स्वामी जगत के एदुरागुव संकष्टद परिस्थितिगळन्नु मुंचितवागि भविष्यवन्नु नोडिदिद्रु ಹೌದು ಇದೆಲ್ಲ ನಮಗೆ ಗೊತ್ತಿರುವ ವಿಚಾರ ಇದೇ ರೀತಿ ಮಹಾಮಾರಿ ಬಗ್ಗೆ 2019 ರಲ್ಲಿ ಭವಿಷ್ಯವನ್ನ ನುಡಿದಿದ್ರು ಹೌದು ಅವರು ಹೇಳಿದ ರೀತಿಯಲ್ಲಿ ಕಾಯಿಲೆ ವಿಶ್ವದಾದ್ಯಂತ ಹರಡಿ ಲಕ್ಷಾಂತರ ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಹೌದು ಈಗಿರುವಾಗ ಮೊನ್ನೆ ಮಾಧ್ಯಮವೊಂದರಲ್ಲಿ ಮಾತನಾಡಿದ ಅವರು ಮೇ ತಿಂಗಳ ಅಂತ್ಯಕ್ಕೆ ಮಹಾಮಾರಿಯ ಸೋಂಕು ಕಡಿಮೆಯಾಗಿ ಜಗತ್ತು ಮೊದಲಿನಂತೆ ಆಗುತ್ತೆ ಎಂದು ಭವಿಷ್ಯವನ್ನ ನುಡಿದಿದ್ರು ಆದರೆ ಇದೀಗ ರಾಜ್ಯ ಸರ್ಕಾರ ಮಾಡಿದ ತಪ್ಪಿನಿಂದಾಗಿ ಸಿಡಿದಿದ್ದ ಸ್ವಾಮೀಜಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟಕ್ಕೂ ಕೋಡಿಮಠದ ಶ್ರೀಗಳು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದು ಯಾಕೆ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಕೂಡ ಕೋಡಿಮಠ ಶ್ರೀಗಳ ಭಕ್ತರಾಗಿದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹೌದು ಮೇ ಬಳಿಕ ಮಹಾಮಾರಿಯ ಸೋಂಕು ಕಡಿಮೆಯಾಗುತ್ತದೆ ಮತ್ತು ಮೊದಲಿನಂತೆ ಆಗುತ್ತದೆ ಅಂತ ಈ ಹಿಂದೆ ಹೇಳಿದ್ರು ಆದರೆ ಇದೀಗ ರಾಜ್ಯಾದ್ಯಂತ ಎಲ್ಲ ಅಂಗಡಿಗಳು ತೆರೆದಿವೆ ಎಲ್ಲೆಲ್ಲೂ ಕೂಡ ಮದ್ಯ ಮಾರಾಟ ಜೋರಾಗಿ ನಡೀತಾ ಇದೆ ಜನರ ಆರೋಗ್ಯಕ್ಕಿಂತ ಆದಾಯವೇ ಮುಖ್ಯವೆಂದು ಭಾವಿಸುವುದರಿಂದ ದೇಶ ಉದ್ಧಾರ ಆಗುವುದಿಲ್ಲ ಮಹಾಮಾರಿ ಕಾರಣದಿಂದ ಮದ್ಯಪಾನ ನಿಷೇಧಿಸಿದ ಬಹುತೇಕ ಕುಡುಕರು ಚಟದಿಂದ ಮುಕ್ತರಾಗಿದ್ರು ಆದರೆ ಸರ್ಕಾರದ ಈ ನಿರ್ಧಾರ ಮತ್ತೆ ಇನ್ನೇನೋ ಅನಾಹುತಕ್ಕೆ ಕಾರಣವಾಗಬಹುದು ಕುಡಿತದಿಂದ ಹಣ ಆರೋಗ್ಯ ನೆಮ್ಮದಿ ನೆಲಕಚ್ಚುತ್ತಿದೆ ಅಪಾರ ಅನಾಹುತಗಳು ಮತ್ತು ಸಾಲು ಸಾಲಾಗಿ ನಡೆಯುತ್ತಿವೆ ಹೌದು ಕುಡಿಸಿ ಈ ಹಣದಿಂದಲೇ ಸರ್ಕಾರ ರಾಜ್ಯವನ್ನ ಉದ್ಧಾರ ಮಾಡಬೇಕೆ ಕುಡಿತ ಬಿಟ್ಟಿರುವುದರಿಂದ ಆಗಿರುವ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ಸರ್ವೆ ಮಾಡಿದ್ರೆ ಖಂಡಿತ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲ ಹೌದು ಈ ಒಂದು ಸರ್ಕಾರದ ನಿಲವನ್ನ ಉಗ್ರವಾಗಿ ಖಂಡಿಸುತ್ತೇನೆ ಎಂದು ಸ್ವಾಮೀಜಿಯವರು ಗುಡುಗಿದ್ದಾರೆ ಹೌದು ಒಟ್ಟಿನಲ್ಲಿ ಕೋಡಿಮಠದ ಶ್ರೀಗಳು ಮೇ ಅಂತ್ಯದಲ್ಲಿ ಕಡಿಮೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ರಾಜ್ಯದಲ್ಲಿ ಸರ್ಕಾರದ ಒಂದು ನಿರ್ಧಾರದಿಂದ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ಹೌದು ನೋಡಿದ್ರಲ್ಲ ವೀಕ್ಷಕರೇ ಈ ಕೋಡಿಮಠದ ಶ್ರೀಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ